ಹಂಗೇನ್ ಪ್ರೈವೇಟೈಸೇಷನ್ ಎಲ್ಲ ಕಡೆ ಆಗೋದಿಲ್ಲ ಅಲ್ರಿ. ಯಾವ್ಯಾವ ಕೆಲವೊಂದು ಸಂಸ್ಥೆ ಈಗ ನೀವು ಬಿಜೆಪಿ ಬಂದ್ರೆ ಇದು ಇ ಡಬ್ಲ್ಯೂ ಎಸ್ ಕೊಟ್ಟಾರಲ್ಲ, ಈಗ ಎಕನಾಮಿಕ್ ವೀಕರ್ ಸೆಕ್ಷನ್ ಮೀಸಲಾತಿ ಕೊಟ್ಟರು. ದಲಿತರಿಗೆ ಪರಿಶಿಷ್ಟ ಜಾತಿ ಜನಾಂಗದವ್ರು ನಾವು ಮೀಸಲಾತಿ ಹೆಚ್ಚು ಮಾಡಿದೀವಿ. ಮೀಸಲಾತಿ ಎಲ್ಲಿ ತೆಗೆದಾರೆ ಅಲ್ಲಿ ಬರೀ ನಮ್ಮ ಬಿಜೆಪಿ ಮ್ಯಾಗ ಏನಪ್ಪ ಅದ, ಬಿಜೆಪಿ ಬಂದ್ರೆ ಮೀಸಲಾತಿ ತೆಗೆದಾಕ್ತಾರೆ. ಈಗ ಆ ದೇಶದಲ್ಲಿ ಇದೊಂದು ದೊಡ್ಡ ಅಪಪ್ರಚಾರ ಮಾಡಿ ಕೆಲವೊಂದು ರಾಜಕೀಯ ಪಕ್ಷಗಳು ಲಾಭ ತಗೋತಿದ್ವು. ಇದಕ್ಕೆ ಖಾಸಗೀಕರಣಕ್ಕೆ ಇದಕ್ಕೇನೂ ಸಂಬಂಧ ಇಲ್ಲ. ಮೀಸಲಾತಿ ಎಲ್ಲಿ ಬೆಳಕತ್ತಿವಿ, ಸರ್ಕಾರಿ ವ್ಯವಸ್ಥೆಯಲ್ಲಿ ಬೆಳಕತ್ತಿವಿ. ಸರ್ಕಾರಿ ವ್ಯವಸ್ಥೆಯಲ್ಲಿ ಮೀಸಲಾತಿ ಎಲ್ಲಿವರೆಗೆ ಸಮಾನತೆ ಬರುವುದಿಲ್ಲ ಅಲ್ಲಿವರೆಗೆ ಮೀಸಲಾತಿ ಇದ್ದೇ ಇರ್ತದೆ. ಹಗುರವಾಗಿ ಯಾಕೆ ತಗೊಳಕತ್ತಾರೋ ಅವ್ರಿಗೆ ಏನೋ ಅದ್ರದ್ದು ಗೊತ್ತಿಲ್ಲ. ಅವ್ರಿಗೆ 2023 ಎಮ್ ಎದಾಗ ಕೊಡ್ತಾರೆ. ಹಿಂಗೆ ಹುಚ್ಚು ಸಾಕಾರ ಏನಾರು ನಿರ್ಣಯ ಮಾಡಿ ಏನು ಕೊಡಲಿಲ್ಲ ಅಂದ್ರೆ ಇವ್ರೇನದಾರಲ್ರಿ, ಒಂದು ವಿಧಾನಸಭೆಯೊಳಗೆ 5-10,000 ಓಟ ವ್ಯತ್ಯಾಸ. ಮೊನ್ನೆ ಬೆಳಗಾವಿ ಲೋಕಸಭಾದಾಗ 8 ಲಕ್ಷ ಇಡ್ಲಿ ಬಂದಿರಿ ಉಪಚುನಾವಣೆಯಲ್ಲಿ. ಬೆಳಗಾವಿ ಲೋಕಸಭೆಯ ಚುನಾವಣೆಯಲ್ಲಿ ಯಾಕೆ ಆತ್ಮಾಲೋಕನ ಮಾಡ್ಕೋಬೇಕು, ವಿಧಾನ ಪರಿಷತ್ ಯಾಕೆ ನಾವು ಸೋತೀವಿ ರೀ? ಬೆಳಗಾವಿ ಜಿಲ್ಲೆದು ಒಂದೇ ಉದಾಹರಣೆ ಹೇಳ್ತೀನಿ. ಮಸ್ಕಿಯೊಳಗೆ ಏನಾಯಿತು, ಇದನ್ನ ತಲೆಯಾಗ ಇದ್ರೆ ನೋಡ್ರಿ, ಪಕ್ಷ ವಿರುದ್ಧ ಮಾತಾಡ್ತಾನೆ ಬೊಮ್ಮಾಯರ ವಿರುದ್ಧ, ಅದು ಅಲ್ಲ ನಾ ಮಾತಾಡಕತ್ತಿದ್ದು. ಪಕ್ಷ 150 ಸೀಟ್ ಬರ್ಬೇಕಂತೇಳಿ ನಾವು ಇದನ್ನು ಪ್ರಯತ್ನ ಮಾಡ್ತೇವೆ. ನೀವು ಎಲ್ಲರೇ ಯಾರು ನೋಡಿದ್ರೆ ಕಾಂಗ್ರೆಸ್ ನೋಡಿದ್ರೆ ಅಡ್ಜಸ್ಟ್ಮೆಂಟ್ ಆದ ಕೆಲವೊಂದು ಲೀಡರ್ಗಳದಾರೆ ನಮಗೆ. ನೀವು ಅಡ್ಜಸ್ಟ್ಮೆಂಟ್ ಆಗಿ ನಾ ಆಗಬೇಕು, ಇಲ್ಲಕ ನನ್ನ ಮಗ ಆಗಬೇಕು, ಇಲ್ಲಕಂದ್ರೆ ನನ್ನ ಪಾರ್ಟಿಗೆ ಯಾರು ಆಗಬಾರ್ದು ತತ್ವ ಇದ್ದವ್ರು ಏನದು ಇರಲ್ಲ. ನೀವು ಇದನ್ನು ಹಲ್ಕಾ ಕೆಲಸ ಮಾಡಕತ್ತೀರಿ, ಪಕ್ಷಕ್ಕೆ ದ್ರೋಹ ಮಾಡಕತ್ತೀರಿ. ನಾ ಪಕ್ಷಕ್ಕೆ ದ್ರೋಹ ಮಾಡಕತ್ತೀನಿ, ಪಕ್ಷಕ್ಕೆ ದ್ರೋಹ ಮಾಡೋದು ತಾಯಿಗೆ ದ್ರೋಹ ಮಾಡೋದು ಒಂದೇ ಆಯ್ತದೆ. ನೀವು ಕಟ್ಟಿ ಭಾಷಣದಾಗ ಹೇಳ್ತೀರಿ, ನೀವು ಇವತ್ತು ಮಾಡ್ಲಕತ್ತಿದ್ದು ಮೀಸಲಾತಿ ಕೊಡದೇ ಇದ್ರೆ ನೀವು ದ್ರೋಹ ಪಕ್ಷಕ್ಕೆ ಮಾಡ್ಲಕತ್ತೀರಿ. ನಾಳೆ ಯತ್ನಾಳಲ್ಲ ಘೋಷಣೆ ಮಾಡ್ದೇನೆ ನಿಮಗೆ ಸ್ಟಾರ್ ಪ್ರಚಾರಕ ಹುದ್ದೆ ಕೊಟ್ಟು ನೀವು ಬಿಜೆಪಿಯಲ್ಲಿ ನೀವು ಪ್ರಚಾರ ಮಾಡಿರಿ ಅಂತ ಹೇಳಿದ್ರಂದ್ರೆ ಮುಂದಿನ ನಡೆ ನಾ ಮಂತ್ರಿನೇ ಒಲ್ಲೆ ಅಂದೇನೆ. ನನಗೆ ಮಂತ್ರಿ ನಾ ಹೇಳೇನೆ ಮಂತ್ರಿ ಒಲ್ಲೆ ಪ್ರಚಾರ ಮಾಡಿ ಬೊಮ್ಮಾಯಿಯವರು ಒಂದು 4-5 ಖಾತೆ ನನಗೆ ಕೊಡ್ತೀನಿ ಅಂದ್ರೆ ಒಲ್ಲೆ ಅಂದೇನೆ. ಅವಾಗ ಪ್ರಚಾರಕ್ಕೂ ಹೋಗಲ್ಲ ಮೀಸಲಾತಿ ಕೊಡ್ಬೇಕು, ಎದಕ್ಕೆ ಹೋಗ್ಬೇಕು ಹೇಳ್ರಿ ನನ್ನ ಯಾವ ಮುಖ ತಗೊಂಡು ಹೋಗ್ಬೇಕು ಸರ್? ಇಷ್ಟೆಲ್ಲ ಗಟ್ಟಿ ನಿಲುವನ್ನು ತಾಳಿ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ, ಯತ್ನಾಳ್ ಸಾಹೇಬ್ರದ ಬೀಟ್ ಮತ್ತೊಂದು ಏನಾದ್ರೂ ಯೋಜನೆ ಹಾಕೊಂತಾರೆ? ನಂದು ಜೀವನದಾಗ ಏನೋ ಯೋಜನೆ ಇರೋದಿಲ್ಲ, ಏನಿದ್ರು ಮುಂದಿರ್ತತ್ರಿ. ನಾ ಏನೋ ಮುಖ್ಯಮಂತ್ರಿ ಆಗ್ಬೇಕು, ನಾ ಏನೋ ಭಾಳ ದೊಡ್ಡ ಲೂಟಿ ಮಾಡಿ ಭಾಳ 7,000-8,000 ಕೋಟಿ ಕಳಿಸಿ ದುಬೈ ಹಾಕೋ.